ಯಾವ್ದಲ್ಲ ಯೋಚನೆ ಮಾಡ್ಬೇಕಲ್ಲ ತಡ್ಕೊಳ್ಳಾರ್ದ್ರೆ ಇವತ್ತು ಮನುಷ್ಯ ಬದುಕಿರೋದೆ ಪುಣ್ಯ ತಿಳ್ಕೊಳ್ಳಿ, ಆ ತರ ಪರಿಸ್ಥಿತಿ ಇದೆ. ಅಷ್ಟು ಇವೆಲ್ಲವೂ ಅವ್ರು ತಿಳಿಸಿದೀನಿ ನಾನು. ಸರ್ ಸರ್ ಹೇಳಿ, ನಿಮ್ ಮುಂದೆ ನಿಮ್ ಕೇಳಿ, ನಿಮ್ ಮುಂದೇನು ಕಾಲು ಇಡ್ಕೊಂಡಿದ್ದೀನಿ ಸರ್. ಇದಕ್ಕಿನ್ನೇನು ಮಾಡ್ಬೇಕು ಒಂದು ನಿರ್ಮಾಪಕ ಹೇಳಿ. ಇದಕ್ಕಿನ್ನ ಅವಮಾನ ಅನುಭವಿಸಕ್ಕೆ ನಾನು ನಿಮ್ಮ ಸಾಲ ಕೇಳಿದ್ದೀನ ಇಲ್ಲ ನಿಮ್ಮ ಸಹಾಯ ಕೇಳಕ್ ಬಂದಿದ್ದೀನ. ನಮ್ಮ ಉದ್ದುಟ್ಟು ತಗೊಂಡಿದ್ದಿಲ್ರಿ ಸ್ವಾಮಿ, ನಮ್ಮನ್ನ ಸಿಕ್ಕಾಕ್ಸಿದ್ದಿಲ್ರಿ ನೀವು. ಯಾಕೆ ಮಾಡ್ತೀರ? ಎಷ್ಟು ಜನ ನಿರ್ಮಾಪಕ ನಾನು ಹೆಲ್ಪ್ ಮಾಡಿದ್ದೀನಿ ಕೇಳಿ, ನಡೆಯುವಾಗ ಚೆನ್ನಾಗಿದ್ದಾಗ. ಜೊತೆಗೆ ಅವಮಾನ ಮಾಡ್ತೀರಾ? ನಿರ್ಮಾಪಕ ಅವಮಾನ ಮಾಡಬೇಡಿ, ಒಳ್ಳೇದಾಗಲ್ಲ. ನಿರ್ಮಾಪಕ ಇದ್ರೇನೆ ಮಿಕ್ಕವರೆಲ್ಲರೂ ಅಣ್ಣ ಅವ್ರೇನು ಹೇಳ್ತಿದ್ರು, ನಿರ್ಮಾಪಕರಿಗೆ ದಯವಿಟ್ಟು ಅವಮಾನ ಮಾಡಬೇಡಿ. ನಿಮ್ ಕೈಲಿ ಆಗಲ್ವಾ ದೂರ ಇಟ್ಬಿಡಿ ಸರ್, ಆಗಲ್ಲ ಪಿಕ್ಚರ್ ಮಾಡೋಕ್ಕೆ ಅಂತ ಒಪ್ಕೊಳ್ತೀವಿ. ಇಷ್ಟ ಆದ್ರೆ ಮಾಡ್ತೀವಿ, ಇಲ್ಲ ಇನ್ನೊಬ್ರು ನಾಯಕರ ಮನೆ ಮಂತ್ರ ಮನೆ ಹೋಗ್ತೀವಿ. ಇವತ್ತು ಬೇಕಾದ ಎಷ್ಟು ಜನ ಇದ್ದಾರೆ ಸರ್ ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕಾಗ್ತದೆ ಸರ್ ಇವತ್ತು? ಅಲ್ಲ ಸಾಕ್ಷಿ ಬಂದು ಹೇಳಿದ್ದಾರೆ ಸರ್. ಸುದೀಪ್ ಅವ್ರು ಕೊಡ್ಬೇಕು ಒಂದ್ ನಿಮಿಷ, ನಿಮ್ ಮುಂದೆ ಕರೆಸ್ತೀನಿ ಸರ್ ಸಾಕ್ಷಿಗಳು ಲೈವ್ ಅಲ್ಲಿ ಇರ್ಲಿ ಸರ್. ಇದಕ್ಕಿಂತ ಧೈರ್ಯ ಬೇಕಾ ಸರ್? ನಾನು ಕಾರ್ಯಕರ್ತ ಅಲ್ಲಿ ಮಾತ್ರ ಅವ್ರು ಹೇಳಿದ್ ನೋಡ್ಬಿಟ್ರೆ ಅದು ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ. ಆ ತರ ಮಾಡಿ ದಾನಿಗೆ ಬರ್ತಾರೆ ಅಂದ್ರು, ಆದ್ರೂ ಇಷ್ಟ ಇಲ್ಲ ಯಾರು ನಮ್ಗೂ ಇಷ್ಟ ಇಲ್ಲ. ಒಬ್ಬ ದೊಡ್ಡ ನಟನ ಗೌರವ ಘನತೆಗೆ ಕುಂದುವರಂತ ಕೆಲಸ ವಿಶ್ವಾಸದಲ್ಲಿ ಅವ್ರಿಗೆ ಎಲ್ಲಿವರೆಗೂ ಬಗ್ಬೇಕು ಅಲ್ಲಿವರೆಗೂ ಬಗ್ಗಿದ್ದೀನಿ ಸರ್. ಏನಕ್ಕೆ ಅವ್ರ ಮೇಲೆ ಅಭಿಮಾನ ಮೇಲೆ ಗೌರವ ಬಗ್ಗಿದ್ದು ನಾನು